ನಮಸ್ಕಾರ. ಆರೋಗ್ಯಕರವಾದ ಹಾಗೂ ರುಚಿಕರವಾದ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲು ಕಾಲೇಜಿಂದ ಮನೆಗೆ ಬಂದಾಗ ಅಥವಾ ಆಟ ಆಡ್ಕೊಂಡು ಬಂದಾಗ ಮಾಡಿಕೊಟ್ಬಿಡಬಹುದು. ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾರೆಟ್ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಕ್ಯಾರೆಟ್ ಪಾಯಸನ ರೆಫ್ರಿಜರೇಟ್ ಮಾಡಿ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಾನು ಇದಕ್ಕೆ ರಿಫೈನ್ಡ್ ಸಕ್ಕರೆ ಹಾಕದೆ ಮಾಡ್ತಾ ಇದ್ದೀನಿ. ಪಾಯಸ ಮಾಡೋಕ್ಕೆ ನಾನು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ. ಚಾಕುವಿಂದ ಮೊದಲು ಕ್ಯಾರೆಟ್ನ ಸಿಪ್ಪೆನ ಈ ರೀತಿ ಕೆರೆದು ತೆಗಿತೀನಿ. ಸಾಕಷ್ಟು ಜನಕ್ಕೆ ಕ್ಯಾರೆಟ್ ಸಿಪ್ಪೆ ಇಷ್ಟ ಆಗಲ್ಲ. ನಾವು ಪೀಲರ್ ಬಳಸಿದ್ರೆ ತುಂಬ ದಪ್ಪನಾದ ಸಿಪ್ಪೆ ಬಂದ್ಬಿಡುತ್ತೆ, ಅದಕ್ಕೆ ಚಾಕುವಿಂದ ಕೆರೀತೀನಿ. ಎರಡೂ ಕ್ಯಾರೆಟ್ನ ಸಿಪ್ಪೆ ಕೆರೆದು ಇಟ್ಟಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಬೇಕು. ಬೇಕಾದರೆ ಕುಕ್ಕರ್ನಲ್ಲಿ ಬೇಯಿಸ್ಬೋದು ಅಥವಾ ಹಾಗೆ ಪಾತ್ರೆಗೆ ನೀರು ಹಾಕಿಬಿಟ್ಟು ಕೂಡ ಬೇಯಿಸ್ಕೊಳ್ಬಹುದು. ನನ್ನಲ್ಲಿ ಒಂದು 10 ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ. ಬೆಚ್ಚಗಿರೋ ನೀರಲ್ಲಿ ಹಾಕಿದ್ರೆ ಬಾದಾಮಿ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಆಗುತ್ತೆ, ಬೇಗ ಬಂದ್ಬಿಡತ್ತೆ. ಬಾದಾಮಿ ಸಿಪ್ಪೆ ಎಲ್ಲ ತೆಗೆದಿಟ್ಬಿಡ್ತೀನಿ. ಬೇಕಾದರೆ ಬಾದಾಮಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಒಂದು 5 ಇಡೀ ಗೋಡಂಬಿನೂ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ನಾನೊಂದು 1/2 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಈಗ ಕ್ಯಾರೆಟ್ ಮೆತ್ತಗೆ ಬೆಂದಿದೆ, ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗೆ ಆದಮೇಲೆ ಕ್ಯಾರೆಟನ್ನು ರುಬ್ಬಬೇಕು. ರುಬ್ಬಕ್ಕೆ ಸುಲಭ ಆಗಲಿ ಅಂತ ನಾನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನೆನೆಸಿರೋ ಬಾದಾಮಿ ಹಾಕ್ತಾ ಇದ್ದೀನಿ, ಮತ್ತು ನೆನೆಸಿರೋ ಗೋಡಂಬಿನೂ ಹಾಕ್ತೀನಿ, ಮತ್ತು ಏಲಕ್ಕಿ ಹಾಕ್ತಾ ಇದ್ದೀನಿ. ಬೇಕಾದರೆ ಏಲಕ್ಕಿ ಪುಡಿನ ಕೊನೆಯಲ್ಲಿ ಹಾಕ್ಬೋದು. ಈಗ ಬೇಯಿಸಿದ ಕ್ಯಾರೆಟ್ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಬೇಕಾದರೆ ನೀರು ಅಥವಾ ಹಾಲು ಯಾವುದಾದ್ರೂ ಒಂದನ್ನು ಹಾಕ್ಬಿಟ್ಟು ರುಬ್ಕೊಳ್ಬಹುದು. ನೋಡಿ, ಈ ಕಡೆ ಹಾಲು ಉಕ್ಕಿ ಬಂದಿದೆ. ನಾನು ಸಿಹಿಗೆ ಕೆಂಪು ಕಲ್ಲು ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆಯೂ ಹಾಕ್ಬಹುದು. ಈಗ ಇದೊಂದು 2 ನಿಮಿಷ ಕುದೀಲಿ. ಕಲ್ಲು ಸಕ್ಕರೆನೂ ಕರಗತ್ತೆ, ಹಾಲು ಕುದ್ದು ಸ್ವಲ್ಪ ಗಟ್ಟಿನೂ ಆಗತ್ತೆ. ಅದಾದಮೇಲೆ ಈಗ ರುಬ್ಬಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉರಿ ಕಡಿಮೆನೇ ಇರಲಿ, ಉರಿ ಜೋರಾಗಿದ್ದರೆ ಉಕ್ಕು ಬಂದು ಚೆಲ್ಲೋ ಸಾಧ್ಯತೆ ಇರುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಕುದ್ದು ಸ್ವಲ್ಪ ಗಟ್ಟಿಯಾಗತ್ತೆ. ನಾನು ಗೋಡಂಬಿ ದ್ರಾಕ್ಷಿ ಏನು ಕರ್ದು ಹಾಕ್ತಾ ಇಲ್ಲ, ಬೇಕಾದರೆ ಹಾಕಬಹುದು. ಕೊನೆಯಲ್ಲಿ ಬಾದಾಮಿ ಚೂರುಗಳನ್ನು ಹಾಕ್ತಾ ಇದ್ದೀನಿ. ಈಗ ರುಚಿ ರುಚಿಯಾದ ಕ್ಯಾರೆಟ್ ಪಾಯಸ ಕುಡಿಯೋಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಪಾಯಸ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮಲ್ಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.